Spirit, guide my vision, help me see the way you see. Always Jesus, ever Jesus, Christ in all is Christ to me. Holy Spirit, guide my speaking, words of grace and truth abound. Let my lips be filled with stories of the mercy that I found. You're the light, you're my path, you're the shepherd of my soul. All I am, all I have, Holy Spirit. Spirit, guide my hearing, wake my ears to words you speak. In the thunder, in the stillness, let your voice be clear in me. Let your voice be clear in me. Spirit, lead me onward, walking through the great unknown, trusting, leaning, holding, clinging, till the day you lead me home. You're the light, you're my path, you're the shepherd of my soul. ಮುಂದುವರೆದ ಭಾಗವಾಗಿ ಆತನ ಜನನ ಮರಣದ ಕುರಿತಾಗಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವತ್ತು ಮುಂದುವರೆದ ಭಾಗವಾಗಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಿಸಿದಂತ ಸತ್ಯಗಳನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಕಳೆದ ದಿನ ಆತನ ಊಣಿ ಹಿಡಿಕೆ ಕುರಿತಾಗಿ, ಆತನ ಸಮಾಧಿ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ಮತ್ತೆ ಆತನ ಅವರು ತಾವು ಇರಿದವನನ್ನ ದಿಟ್ಟಿಸಿ ನೋಡುವರೆಂಬ ಪ್ರವಾದನೆಯನ್ನ ನೆರವೇರಿದಂತ ಪ್ರವಾದನೆ ಮತ್ತೆ ನೆರವೇರ್ಲಿಕ್ಕಿರುವಂತ ಪ್ರವಾದನೆ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂತ ಪ್ರವಾದನೆಯ ವಾಕ್ಯಗಳು ಎಷ್ಟು ಸಿಕ್ಕಿದೆ ನಾನು ಅಷ್ಟನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದುವರೆದ ಭಾಗವಾಗಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಪ್ರೇರಿ ಕೀರ್ತನೆಗಳು 16ನೇ ಕೀರ್ತನೆ 19-11 ವಚನದಲ್ಲಿ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂತ ಧ್ಯಾನಕ್ಕಾಗಿ. ಕೀರ್ತನೆ 16:10-11, ಯಾಕಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದೇವರ ನಾಮಕ್ಕೆ ಮೈಮುಟ್ಟಾಗ್ಲಿ. ಪ್ರಿಯರೆ, ಓದಿದ ವಾಕ್ಯ ಭಾಗದಲ್ಲಿ ಈ ಒಂದು ಕೀರ್ತನೆಯನ್ನ ದಾವಿದನು ಬರೆದಿದ್ದಾನೆ ಎಂಬುದಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಆ ವಾಕ್ಯದಲ್ಲಿ ನೋಡುವಾಗ, ಯಾಕಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ ಎಂಬುದಾಗಿ ದಾವಿದನು ಬರೆಯುವಾಗ ಇದು ಆತನ ಜೀವಿತದಲ್ಲಿ ನೆರವೇರಲಿಲ್ಲ. ಪ್ರೇರೆ, ಯಾಕಂದ್ರೆ ಆತನ ಮರಣಕ್ಕೂ ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕೂ ಅದು ಬಹಳ ವ್ಯತ್ಯಾಸ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಆತನ ಪುನರುತ್ಥಾನದ ಕುರಿತಾಗಿ, ಆತನ ಮರಣದ ಕುರಿತಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸುತ್ತೆ. ಪ್ರೇರೆ, ಹಾಗಾದ್ರೆ ಈ ವಾಕ್ಯ ಭಾಗವನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇದು ಯಾರದ ಕುರಿತಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ
ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಪ್ರೇರಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 35 37ನೇ ವಚನವನ್ನ ಓದುವಾಗ ಈ ಒಂದು ಸತ್ಯ, ಈ ಒಂದು ಪ್ರವಾದನೆ ವಾಕ್ಯ ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡೋದಾದ್ರೆ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 35-37ನೇ ವಚನವನ್ನ ನಾನು ಓದ್ಕೊಳ್ತೇನೆ. ಆತನು ನೀನು ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲವೆಂದು ಬೇರೊಂದು ಕೀರ್ತನೆಯಲ್ಲಿ ಹೇಳಿದ್ದಾನೆ. ದಾವಿದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ನೋಡ್ರಿ ಎಂತ ಒಂದು ಸತ್ಯ, ಗಂಭೀರವಾದ ಸತ್ಯವನ್ನ ನಾವು ಈ ವಾಕ್ಯದ ಮೂಲಕವಾಗಿ ನಾವು ನೋಡುತ್ತೇವೆ. ಇದು ದಾವಿದನು ಬರೆದಿದ್ರು ಸಹ ಆತನು ತನ್ನ ಕುರಿತಾಗಿ ಬರಲಿಲ್ಲ, ಬದಲಾಗಿ ಕರ್ತನಾದ ಯೇಸುಕ್ರಿಸ್ತನ ಮರಣ ಮತ್ತೆ ಪುನರುತ್ಥಾನದ ಕುರಿತಾಗಿ ಬರೆಯಲ್ಪಟ್ಟಂತ ಪ್ರವಾದನ ವಾಕ್ಯವನ್ನ ನಾವು ನೋಡ್ತೇವೆ. ನೋಡ್ರಿ ಇಲ್ಲಿ ನೋಡ್ತೇವೆ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನ ನೋಡಗೊಳಿಸುವುದಿಲ್ಲ ಎಂಬುದಾಗಿ. ಕರ್ತನಾದ ಯೇಸುಕ್ರಿಸ್ತನ ದೇಹವು ಕೊಳೆಯಲಿಕ್ಕೆ ದೇವರು, ತಂದೆಯಾದ ದೇವರು ಬಿಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಆದ್ರೆ ದಾವಿದನಾದ್ರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟಿದ್ದಾನೆ, ಕೊಳೆಯುವ ಅವಸ್ಥೆಯನ್ನ ಅನುಭವಿಸಿದನು. ಪ್ರಿಯರು ನೋಡ್ರಿ, ಆತನ ದೇಹ ಕೊಳತು ಹೋಯ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ತಂದೆಯಾದ ದೇವರು ಕರ್ತನಾದ ಯೇಸುಕ್ರಿಸ್ತನ ದೇಹವನ್ನ ಕೊಳೆಯುವ ಅವಸ್ಥೆಯನ್ನ ಅನುಭವಿಸಲಿಕ್ಕೆ ಬಿಡಲಿಲ್ಲ ಎಂಬ ಸತ್ಯವನ್ನ ನಾವು ಈ ವಾಕ್ಯದ ಮೂಲಕವಾಗಿ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ಕುರಿತಾಗಿರುವಂತಹ ಪ್ರವಾದನೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಪ್ರೇರಿ ಮತ್ತೊಂದು ವಾಕ್ಯವನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಹಾನ ಬರ ಸುವಾರ್ತೆ 1:9 ವಚನವನ್ನ ನಾನು ಓದ್ತೇನೆ. ಪ್ರೇರಿ ಯೋಹಾನ ಬರ ಸುವಾರ್ತೆ 1:9, ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸೀಮೋನ್ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬಗ್ಗಿ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ್ ಪೇತ್ರನ ಅವನ ಹಿಂದೆ ಬಂದು ಸಮಾಧಿ ಒಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪಾವುಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. ಪ್ರೇರಿ ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ ಎಂಬುದಾಗಿ. ನೋಡ್ರಿ ಕರ್ತನಾದ ಯೇಸುಕ್ರಿಸ್ತನು ವಾರದ ಮೊದಲನೇ ದಿನದಲ್ಲಿ ಆತನು ಸಮಾಧಿಯಿಂದ ಎದ್ದು ಬಂದಂತ ಸತ್ಯವನ್ನ, ಪುನರುತ್ಥಾನ ಹೊಂದಿದ ಸತ್ಯವನ್ನ ಈ ಯೋಹಾನನು ಆತನು ತನ್ನ ಸುವಾರ್ತೆಯಲ್ಲಿ ದಾಖಲು ಮಾಡಿದ್ದನ್ನ ನಾನು ನೋಡ್ತೇವೆ. ಅಂದ್ರೆ ಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಶಾಸ್ತ್ರದಲ್ಲಿ ಅಂತಂದ್ರೆ ಇದೇ 16ನೇ ಕೀರ್ತನೆ 10:11 ವಚನದಲ್ಲಿ ಇರ್ತಕ್ಕಂತ ಆತನ ಪುನರುತ್ಥಾನ ಕುರಿತಾಗಿರುವಂತಹ ಪ್ರವಾದನೆ ಈ ವಾಕ್ಯ ಭಾಗದಲ್ಲಿ ನೆರವೇರಿದ್ದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ನೋಡ್ತೇವೆ. ಪ್ರೇರಿ ಇನ್ನ ಮುಂದುವರೆದ ಭಾಗವಾಗಿ ನಾವು 22ನೇ ಕೀರ್ತನೆ, ನಮಗೆಲ್ಲರಿಗೂ ಗೊತ್ತಿರುವಂತಹ ಕೀರ್ತನೆ 22ನೇ ಕೀರ್ತನಲ್ಲಿ ನಾವು 22-21 ತನಕ ನೋಡೋಣ. 22ನೇ ಕೀರ್ತನೆ, ಈ 22ನೇ ಕೀರ್ತನೆ ನಮ್ಗೆಲ್ಲರಿಗೂ ಬಹಳ ಪರಿಚಯವಾಗಿರ್ತಕ್ಕಂತಹ ಕೀರ್ತನೆ. ಇದು ಸಹ ದಾವಿದನು ಬರೆದಂತ ಕೀರ್ತನೆ ಆಗಿದೆ. ಈ ಕೀರ್ತನೆಗೆ ಮೆಸ್ಸಿಯನ ಕೀರ್ತನೆ ಎಂಬುದಾಗಿ ಇದು ವರ್ಣಿಸಲ್ಪಟ್ಟಿದೆ ಎಂಬುದಾಗಿ ನಾನು ನೋಡ್ತೇವೆ. ಪ್ರೇರಿ ಈ ಕೀರ್ತನೆಯಲ್ಲಿ 1-2 ವಚನದಲ್ಲಿ ಆತನ ಸಿಲಿಬೆಯಲ್ಲಿ ಹಾಡಿದಂತ ಮಾತುಗಳ ಕುರಿತಾಗಿ ನಾವು ನೋಡ್ತೇವೆ. ಪ್ರೇರಿ 1-5 ತನಕ ಸಿಲಿಬೆಯ ವರ್ಣನೆಯ ಕುರಿತಾಗಿ ಇರಲ್ಪಟ್ಟಿದೆ. ಮತ್ತೆ 6-11 ವಚನ ತನಕ ಆತನ ತಗ್ಗಿಸುವ ಕುರಿತಾಗಿ ಆತನು ಬರೀತಾನೆ. ಮತ್ತೆ 12-21 ವಚನ ತನಕ ಸಿಲುಬೆಯ ವರ್ಣನೆ ಕುರಿತಾಗಿ ನಾವು ನೋಡ್ತೇವೆ. ಮತ್ತೆ 22-31 ವಚನ ತನಕ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ನಂತರ ಆತನ ಮಹಿಮೆ ಕುರಿತಾಗಿ ಇರುವ ಸತ್ಯಗಳನ್ನ ಈ ಪ್ರವಾದನ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇವತ್ತು ನನಗೆ ಬೇಕಾದಂಥದ್ದು 22ನೇ ಕೀರ್ತನೆ 22-31 ವಚನ ತನಕ ಇರುವಂತಹ ಕೆಲವು ಸತ್ಯಗಳನ್ನ ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಈ ಮೆಸ್ಸಿಯನ್ನು ಅಂತ ಹೇಳಿದ್ರೆ
ಈ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. ಆ ಮೆಸ್ಸಿಯನ್ ಅಂದ್ರೆ ಅಭಿಷೇಕಿಸಲ್ಪಟ್ಟವನು, ಮೆಸ್ಸಿಯನ್ ಅಂತ ಹೇಳಿದ್ರೆ ಇಬ್ರು ಭಾಷೆ, ಕ್ರಿಸ್ತನ್ ಅಂತ ಹೇಳಿದ್ರೆ ಗ್ರೀಕ್ ಭಾಷೆ ಎಂಬುದಾಗಿ ನಾನು ನೋಡ್ತೇವೆ. ಎರಡು ಒಂದೇ ಅರ್ಥ. ಮೆಸ್ಸಿಯನ್ ಅಂದ್ರೂ ಅಭಿಷೇಕಿಸಲ್ಪಟ್ಟಾಗಿದೆ, ಗ್ರೀಕ್ ಭಾಷೆ ಆಗಿದೆ ಎಂಬುದಾಗಿ ನಾನು ನೋಡ್ತೇವೆ. ಪ್ರೇರಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ನಾವು ನೋಡ್ತೇವೆ. ಪ್ರೇರಿ ಆತನು ಸಮಾಧಿಯಿಂದ ಎದ್ದಂತ ಸತ್ಯಗಳನ್ನ ನಾನು ನೋಡ್ತೇವೆ. 22 ವಚನದಲ್ಲಿ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರಿಗೆ ತಿಳಿಸುವನು, ಸಭಾ ಮಧ್ಯದಲ್ಲಿ ನಿನ್ನನ್ನ ಸ್ತುತಿಸುವನೆಂಬುದಾಗಿ ಆತನು ಹೇಳ್ತಾನೆ. ಯೆಹೋವನ ಭಕ್ತರೇ ಆತನನ್ನು ಸ್ತುತಿಸಿರಿ, ಯಾಕೋಬ ವಂಶದವರೇ ನೀವೆಲ್ಲರೂ ಆತನನ್ನ ಕೊಂಡಾಡಿರಿ ಎಂಬುದಾಗಿ ಆತನು ಹೇಳ್ತಾನೆ. ಮತ್ತೆ 24 ವಚನದಲ್ಲಿ ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ ಎಂಬುದಾಗಿ ನೋಡ್ತೇವೆ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು, ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು ಎಂಬುದಾಗಿ ನಾವು ನೋಡ್ತೇವೆ. ನಾನು 27 ವಚನದಲ್ಲಿ ಬರುವಾಗ ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು, ಯೆಹೋವನೇ ಎಲ್ಲಾ ಜನಾಂಗಗಳವರು ನಿನಗೆ ಅಡ್ಡ ಬೀಳುವರು ಎಂಬುದಾಗಿ ಆತನು ಬರೀತಾನೆ. ಆ ರಾಜ್ಯವು ಯೆಹೋವನೇ ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು, ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವರೆಲ್ಲರೂ ಆತನಿಗೆ ಅಡ್ಡ ಬೀಳುವರೆಂಬುವ ಸತ್ಯವನ್ನ ಈ ದಾವಿದನು ತನ್ನ ಕೀರ್ತನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಆತನು ಇಲ್ಲಿ ಈ ಕೀರ್ತನೆಯಲ್ಲಿ ಆತನು ಬರೆಯುವುದನ್ನ ನಾವು ನೋಡ್ತೇವೆ. ಪ್ರೇರಿ ಈ ಮತ್ತೇನು ಬರೆದ ಸುವಾರ್ತೆ 28 10ನೇ ವಚನದಲ್ಲಿ ಒಂದು ವಾಕ್ಯ ನೋಡೋಣ. 28:10 ಯೇಸು ಅವರಿಗೆ ಎದರಬೇಡ್ರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನ ನೋಡುವರು ಎಂದು ಹೇಳಿದನು ಎಂಬುದಾಗಿ ಇಲ್ಲಿ ಆ ಬಂದಂತ ಸ್ತ್ರೀಯರಿಗೆ ಆತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಪ್ರೇರಿ ಅವರಿಗೆ ಹೆದರಬೇಡ್ರಿ, ನನ್ನ ಸಹೋದರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂಬುದಾಗಿ ಹೇಳಿದೆ ಎಂಬುದಾಗಿ ಹೇಳುವ ಆತನ ಪುನರುತ್ಥಾನದ ನಂತರ ಹೇಳಿದಂತ ಸತ್ಯವನ್ನ ನಾವು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೇರಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯದ 17 ವಚನದಲ್ಲಿ ಒಂದು ವಾಕ್ಯ ಓದೋಣ. ಯೋಹಾನ ಸುವಾರ್ತೆ 20:17 ಒಂದು ವಾಕ್ಯ ಇದೆ. ಯೇಸು ಆಕೆಗೆ ನನ್ನನ್ನು ಹಿಡಿಯಬೇಡ, ಯಾಕಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಹಂದನೆಂಬ ಸತ್ಯವನ್ನ ಇಲ್ಲಿ ಮರಿಯಳಿಗೆ ಹೇಳಿದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾನು ನೋಡುತ್ತೇನೆ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತ ಓಶೇಯ ಪ್ರವಾದನೆಗೆ ಬರೋಣ. ಓಶೇಯನ ಪ್ರವಾದನೆ 6:2 6:2 ಒಂದು ವಾಕ್ಯ ನೋಡೋಣ. 6:2 ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, ಮೂರನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು ಎಂಬುದಾಗಿ ನೋಡ್ರಿ. ಹೋಶೇಯನು ಬರೀತಾನೆ, ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನ ಬದುಕಿಸುವನು, ಮೂರನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವನೆಂಬ ಸತ್ಯವನ್ನ ಇದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಇಲ್ಲಿ ಹೋಶೇಯನು ಸಹ ಆತನು ತನ್ನ ಪ್ರವಾದನೆಯಲ್ಲಿ ಆತನು ದಾಖಲು ಮಾಡೋದನ್ನ ನಾನು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾನು ವಾಕ್ಯಗಳಿಗೆ ಹೋಗೋಣ. ಮತ್ತಾಯನ ಬರೆಸುವಾರ್ತೆ 16:21 ಮತ್ತಾಯನ ಏನ್ ದಾಖಲು ಮಾಡ್ತೇನೆ ನೋಡೋಣ. ಮತ್ತಾಯನ ಬರೆಸುವಾರ್ತೆ 16:21 ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮರಣ ಪುನರುತ್ಥಾನದ ಕುರಿತಾಗಿ ಹೇಳಿದಂತ ವಾಕ್ಯವನ್ನ ನಾನು ನೋಡ್ತೇವೆ. ಪ್ರೇ ಅಂದಿನಿಂದ ಯೇಸು ಕ್ರಿಸ್ತರು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತನ್ನ ಮರಣ ಪುನರುತ್ಥಾನದ ಕುರಿತಾಗಿ ತಿಳಿಸುವುದನ್ನ ನಾವು ನೋಡ್ತೇವೆ. ಇದೇ ಮತ್ತೇನು ಬರೆಸುವಂತೆ ಆತನು ಮೂರು ಸಾರಿ ತಿಳಿಸ್ತಾನೆ ತನ್ನ ಶಿಷ್ಯರಿಗೆ. 17:22-23 ನೋಡ್ರಿ, ಎರಡನೇ ಸಾರಿ ತನ್ನ ಶಿಷ್ಯರಿಗೆ ತಿಳಿಸ್ತಾನೆ. ಅವರು ಗಲೀಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು, ಅವರು ಆತನನ್ನು ಕೊಲ್ಲುವರು, ಸತ್ತ ಮೂರನೆಯ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ಅದನ್ನು ಕೇಳಿ ಅವರು ಬಹಳ ದುಃಖಪಟ್ಟರು ಎಂಬುದಾಗಿ ಇದು ಎರಡನೇ ಸಾರಿ ಆತನು ಹೇಳ್ತಾನೆ. ಇನ್ನು ಮೂರನೇ ಸಾರಿ ಇದೆ ಮತ್ತೇನು ಬರೆಸುವಂತೆ 20:19 ಆತನು ಹೇಳ್ತಾನೆ. ತನ್ನ 17:17-17:19 ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಒತ್ತಟ್ಟಿಗೆ ಕರೆದುಕೊಂಡು
ದಾರಿಯಲ್ಲಿ ಅವರಿಗೆ ನೋಡ್ರಿ ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ, ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಇಡುಕೊಡುವರು, ಅವರು ಅವನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಅಪಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಸಿಲುಬಿಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು, ಅವನು ಸತ್ತ ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು ಎಂಬುದಾಗಿ. ನೋಡಿ, ಕರ್ತನಾದ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಮೂರು ಸಾರಿ ಆತನು ತನ್ನ ಮರಣ ಮತ್ತೆ ಪುನರುತ್ಥಾನದ ಕುರಿತಾಗಿರುವ ಸತ್ಯವನ್ನು ಆತನು ಇಲ್ಲಿ ತಿಳಿಸುವುದನ್ನ ನಾನು ನೋಡ್ತೇವೆ. ಇನ್ನು ಲೂಕನ ಬರ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರ್ರಿ. ಅಲ್ಲಿ ಆತನ ಪುನರುತ್ಥಾನದ ಕುರಿತಾಗಿ ನಮ್ಗೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತಹ ಸಂಗತಿ 24ನೇ ಅಧ್ಯಾಯದ 1-5 ವಚನ ತನಕ ನೋಡೋಣ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಒಳೆಯುವ ಉಡುಪನ್ನು ಧರಿಸಿದ ಇಬ್ಬರು ಪುರುಷರು ಅಕಸ್ಮಾತ್ ಆಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂಬುದಾಗಿ. ಇಲ್ಲಿ ಲೂಕನು ತನ್ನ ಸುವಾರ್ತೆಯಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಆತನು ದಾಖಲು ಮಾಡ್ತಾನೆ. ನೋಡ್ರಿ, ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಅವರು ವಿಶ್ರಮಿಸಿಕೊಂಡರು ಎಂಬುದಾಗಿ ನಾನು ನೋಡ್ತೇವೆ. ಕರ್ತನಾದ ಯೇಸುಕ್ರಿಸ್ತನನ್ನ ಸೌರನೇ ದಿನದಲ್ಲಿ ಶುಕ್ರವಾರ ಅವರು ಸಿಲುಬೆಗೆ ಹಾಕ್ತಾರೆ. ಆ ಸಬ್ಬತ್ ದಿನದಲ್ಲಿ ಅವರು ವಿಶ್ರಮಿಸಿಕೊಂಡು ಸಬ್ಬತ್ ದಿನದಲ್ಲಿ ಯಾವ ಕೆಲಸವನ್ನು ಮಾಡೋದಿಲ್ಲ. ಶುಕ್ರವಾರ 6 ಸಬ್ಬತ್ತಿನ ಪ್ರಾರಂಭವಾಗ್ತದೆ. ಶನಿವಾರ 6 ಆ ಸಬ್ಬತ್ ದಿನ ಮುಕ್ತಾಯವಾಗ್ತದೆ ಎಂಬುದನ್ನು ನೋಡ್ತೇವೆ. ಆ ಶನಿವಾರ 6 ಮುಕ್ತವಾದ ಸಬ್ಬತ್ ದಿನವನ್ನ ವಿಶ್ರಮಿಸಿಕೊಂಡಂತ ಸ್ತ್ರೀಯರು ಅವರು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿಕೊಂಡಂತ ಸುಗಂಧ ದ್ರವ್ಯಗಳನ್ನ ತಂದರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಅವರು ಸುಗಂಧ ದ್ರವ್ಯಗಳನ್ನ ಸಿದ್ಧ ಮಾಡಿಕೊಂಡು ತಂದರು ಎಂಬುದಾಗಿ ನೋಡುವಾಗ, ಆ ಕರ್ತನಾದ ಯೇಸುಕ್ರಿಸ್ತನ ದೇಹವನ್ನ ಗಡಿಬಿಡಿಯಲ್ಲಿ ಅವರು ಸಮಾಧಿ ಮಾಡಿರುವುದನ್ನ ನಾವು ನೋಡ್ತೇವೆ. ನೋಡ್ರಿ, ವಾರದ ಮೊದಲನೇ ದಿನದಲ್ಲಿ ಸ್ತ್ರೀಯರು ಆ ಸುಗಂಧ ದ್ರವ್ಯಗಳನ್ನ ಸಿದ್ಧ ಮಾಡಿಕೊಂಡು ತಂದಿದ್ದಾರೆ ಎಂಬುದಾಗಿ ನಾನು ನೋಡ್ತೇವೆ. ಯಾಕೆ ಅವರು ಸುಗಂಧ ದ್ರವ್ಯಗಳನ್ನ ಸಿದ್ಧ ಮಾಡಿ ತಂದಿದ್ದಾರೆ ಅಂತ ಹೇಳಿದ್ರೆ, ಕರ್ತನಾದ ಯೇಸುಕ್ರಿಸ್ತನ ದೇಹವು ಆ ದೇಹವನ್ನ ಸಮಾಧಿ ಮಾಡಲ್ಪಟ್ಟಾಗ ಅವರು ಗಡಿಬಿಡಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಸುಗಂಧ ದ್ರವ್ಯಗಳನ್ನ ಏನು ಹಚ್ಚಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇವರು ಆದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದಾಗ ಅಲ್ಲಿ ಮುಚ್ಚಿದ್ದ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡು ಅವರು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ ಎಂಬುದಾಗಿ ನೋಡ್ತೇವೆ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾಗ್ತದೆ. ಆದ ಆ ಸಮಯದಲ್ಲಿ ಒಳೆಯುವ ಉಡುಪನ್ನು ಧರಿಸಿದ್ದಂತ ಇಬ್ಬರು ಪುರುಷರು ಅಕಸ್ಮಾತ್ ಆಗಿ ಅವರ ಬಳಿಯಲ್ಲಿ ಬಂದರು ಎಂಬುದಾಗಿ, ಇವರು ದೇವದೂತರು ಎಂಬುದಾಗಿ ನಾವು ನೋಡ್ತೇವೆ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನ ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಹೇಳುವಂತಹ ಸತ್ಯವನ್ನ ನಾವು ನೋಡ್ತೇವೆ. ಸತ್ತವರೊಳಗೆ ಬದುಕಿರುವವನನ್ನ ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆಂಬ ಸತ್ಯವನ್ನ, ಆತನು ಸಮಾಧಿಯಿಂದ ಪುನರುತ್ಥಾನ ಹೊಂದಿದ ಸತ್ಯವನ್ನ ಆ ದೂತರು ಆ ಸ್ತ್ರೀಯರಿಗೆ ತಿಳಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ರೀತಿಯಾಗಿ ಕರ್ತನಾದ ಯೇಸುಕ್ರಿಸ್ತನು ಆತ ಸತ್ತು ಮೂರನೇ ದಿನ ಜೀವಿತನಾಗಿ ಎದ್ದು ಬಂದ ಸತ್ಯವನ್ನ ನಾವು ಈ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಇದು ಹೋಶೇಯನ ಪ್ರವಾದನೆಯಲ್ಲಿ ಬರೆದಂತ ನೆರವೇರಿದಂತಹ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು ಯೆಶಾಯನು ಬರೆದ ಪ್ರವಾದನೆಯಲ್ಲಿ ಇರ್ತಕ್ಕಂತ ಪ್ರವಾದನೆ ನಾವು ನೋಡಿಕೊಳ್ಳೋಣ. ಕಳೆದ ದಿನ ಅನೇಕ ಪ್ರವಾದನೆಯನ್ನ ನಾವು ನೋಡಿದ್ದೇವೆ. ಕರ್ತನಾದ ಯೇಸುಕ್ರಿಸ್ತನ ಮರಣಕ್ಕೆ ಸಂಬಂಧಪಟ್ಟಂತ ಪ್ರವಾದನೆಯನ್ನ ಯೆಶಾಯನು ಬರೆದ ಪ್ರವಾದನೆ 53ನೇ ಅಧ್ಯಾಯಕ್ಕೆ ಬನ್ನಿ. 53ನೇ ಅಧ್ಯಾಯದಲ್ಲಿ 53ನೇ ಅಧ್ಯಾಯದ 10ನೇ ವಚನದ ಬಿ ಭಾಗದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿ ಯಾಗುವನು ಎಂಬುದಾಗಿ. ಅಂದ್ರೆ ಒಪ್ಪಿಸಿದ ನಂತರ ಏನಂತೆ, ತನ್ನ ಸಂತಾನವನ್ನ ನೋಡುವನು ಚಿರಂಜೀವಿ ಯಾಗುವನು ಎಂಬುದಾಗಿ. ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನ ಕುರಿತಾಗಿರುವಂತ ಇದು ವಾಕ್ಯ ಭಾಗವಾಗಿದೆ ಪ್ರೇರಿ. ಹಾಗಾದ್ರೆ ಈ ವಾಕ್ಯ ಭಾಗ ಎಲ್ಲಿ ನೆರವೇರುತ್ತೆ ಎಂಬುದಾಗಿ ಅನೇಕ ವಾಕ್ಯಗಳಿದೆ, ಅವುಗಳನ್ನ ನಾವು ನೋಡಲೇಬೇಕಾಗಿದೆ ಪ್ರೇರಿ. ಮತ್ತೆ ಏನು ತನ್ನ ಸುವಾರ್ತೆಯಲ್ಲಿ ಆತನ ಪುನರುತ್ಥಾನದ ಕುರಿತಾಗಿ ಯಾವ ರೀತಿಯ ಸತ್ಯವನ್ನ ದಾಖಲು ಮಾಡ್ತಾನೆ ಅಂತ ಹೇಳಿದ್ರೆ, ಮತ್ತೆ 28ನೇ ಬರ್ರಿ. 28ನೇ ಅಧ್ಯಾಯ 1-7 ವಚನ ತನಕ ನಾನು ನೋಡುವ ಆತನ ಪುನರುತ್ಥಾನದ ಕುರಿತಾಗಿ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು
ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನ ಆ ಹೆಂಗಸರಿಗೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಇದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡ್ರಿ, ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ, ನಾನು ನಿಮಗೆ ಹೇಳಿದ್ದೇನೆ ನೋಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರಲ್ಲಿ, ಕರ್ತನಾದೇಶ ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಸಹ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ದಾಖಲು ಮಾಡಿದ್ದನ್ನ ನಾವು ನೋಡ್ತೇವೆ. ಇಲ್ಲೂ ಸಹ ದೇವದೂತರು ಬಂದಂತ ಸ್ತ್ರೀಯರಿಗೆ ಆತನ ಪುನರುತ್ಥಾನ ಕುರಿತಾಗಿ ತಿಳಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ರಾಜಪಿತರ ಅವರು ರಾಜರತ್ನಂ ಸಹೋದರದ್ದು ಮ್ಯೂಟ್ ಮಾಡಿಬಿಟ್ಟರು. ನಾವು ಮಾರ್ಕನ ಬರ ಸುವಾರ್ತೆಯಲ್ಲಿ ಮಾರ್ಕನ್ ಯಾವ ರೀತಿಯಾಗಿ ತನ್ನ ಸುವಾರ್ತೆಯಲ್ಲಿ ದಾಖಲು ಮಾಡ್ತಾನೆ ಅಂತ ಹೇಳಿದ್ರೆ, 16ನೇ ಅಧ್ಯಾಯ ಮಾರ್ಕನ ಬರ ಸುವಾರ್ತೆ 16ನೇ ಅಧ್ಯಾಯದ 1-6 ತಕ್ಕ ನೋಡೋಣ. ಮಾರ್ಕನ ಬರ ಸುವಾರ್ತೆ 16ನೇ ಅಧ್ಯಾಯದ 1-6 ತನಕ. ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಮತ್ತು ವಾರದ ಮೊದಲನೇ ದಿನದ ಬೆಳಿಗ್ಗೆ ಒತ್ತು ಮೂಡುವಾಗ ಅವರು ಸಮಾಧಿ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮಳಿಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನ ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ, ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡಿರಿ ಎಂಬುದಾಗಿ ಅಲ್ಲಿ ಹೇಳುವುದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೇರಿ ಆತನು ಪುನರುತ್ಥಾನ ಹೊಂದಿದ ಕರ್ತನನ್ನ ಕುರಿತಾಗಿ ಮಾರ್ಕನು ಈ ರೀತಿಯಾಗಿ ಆತನು ದಾಖಲು ಮಾಡುವುದನ್ನ ನಾವು ನೋಡ್ತೇವೆ. ಪ್ರೇರಿ ಇನ್ನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 3-4 ವಚನದಲ್ಲಿ ನಮ್ಗೆಲ್ಲರಿಗೂ ಬಹಳ ಗೊತ್ತಿರುವಂತ ವಾಕ್ಯವಾಗ 1 ಕೊರಿಂಥ 15:3-4 ನೋಡ್ತೀವಿ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿನ ನಿಮಗೆ ತಿಳಿಸಿಕೊಟ್ಟನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಸಹ ತನ್ನ ಪತ್ರಿಕೆಯಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಶ್ರಮೆ ಮರಣ ಪುನರುತ್ಥಾನದ ಕುರಿತಾಗಿ ಆ ಶಾಸ್ತ್ರದ ಪ್ರಕಾರವೇ ಆತನು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟಿದ್ದಾನೆಂಬ ಸತ್ಯವನ್ನ, ಪುನರುತ್ಥಾನ ಹೊಂದಿದ ಸತ್ಯವನ್ನ ಇಲ್ಲಿ ಆತನು ತನ್ನ ಪತ್ರಿಕೆಯಲ್ಲಿ ಆತನು ದಾಖಲು ಮಾಡ್ತಾನೆ. ಇದೇ 15ನೇ ಅಧ್ಯಾಯ 1 ಕೊರಿಂಥ 15:22 ವಾಕ್ಯದಲ್ಲಿ ಅಲ್ಲೊಂದು ವಾಕ್ಯ ನೋಡ್ತೀವಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಂಬ ಸತ್ಯವನ್ನ ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪ್ರಥಮ ಫಲವಾಗಿದ್ದಾನೆ, ಪುನರುತ್ಥಾನ ಕುರಿತಾಗಿ ಪ್ರಥಮ ಫಲ ಎಂಬುದಾಗಿ ಆತನು ಇಲ್ಲಿ ದಾಖಲು ಮಾಡಿದ್ದನ್ನ ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. 1 ಪೇತ್ರ 1:3 ಪೇತ್ರ ಏನ್ ಬರೀತಾನೆ ಅಂತ ಹೇಳಿದ್ರೆ, 1 ಪೇತ್ರ 1:3 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆಂಬುದಾಗಿ ಇಲ್ಲಿ ಪೇತ್ರನು ಸಹ ತನ್ನ ಪತ್ರಿಕೆಯಲ್ಲಿ ಆತನ ಬರೀತಾನೆ. ಪ್ರಿಯರು, ಇನ್ನ ಪ್ರಕಟಣೆ 1ನೇ ಅಧ್ಯಾಯದ 18 ವಚನದಲ್ಲಿ ಇಲ್ಲಿ ಅಪೊಸ್ತಲನಾದ ಯೋಹಾನನು ಈ ಪ್ರವಾದನೆಯಲ್ಲಿ ಆತನು ಬರೆಯುವಂತ ಸತ್ಯ ಏನಂತ ಹೇಳಿದ್ರೆ, 1:18 ಪ್ರವಾದನೆ ಪ್ರಕಟಣೆಗಂತ, ಸತ್ತವನಾದೇನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಎಂಬುದಾಗಿ. ಇಲ್ಲಿ ಅಪೊಸ್ತಲನಾದ ಯೋಹಾನನಿಗೆ ತನ್ನ ದರ್ಶನವನ್ನ ಸ್ವಾಮಿ ಕೊಡುವಾಗ ಆತನು ಆತನ ಪಾದದ ಮುಂದೆ ಆತನು ಬಿದ್ದನೆ ಎಂಬುದಾಗಿ ನೋಡ್ತೇವೆ. ಆತನ ಕೈಗಳನ್ನು ಹಿಡಿದುಕೊಂಡು ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂಥದ್ದು, ಸತ್ತವನಾದನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ ಎಂಬ ಸತ್ಯವನ್ನ ಅಪೊಸ್ತಲನಾದ ಯೋಹಾನನಿಗೆ ತನ್ನ ದರ್ಶನದಲ್ಲಿ ಆತನಿಗೆ ತಿಳಿಸುವಂತ ಸತ್ಯವನ್ನ ನಾನು ನೋಡ್ತೇವೆ. ಈ ರೀತಿಯಾಗಿ ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನ ತಿರುಗಿ ನೋಡ್ತಾನೆ ಎಂಬುದಾಗಿ. ತನ್ನ ಸಂತಾನ ಅಂದ್ರೆ ತನ್ನ ಮಕ್ಕಳನ್ನ, ಸಹೋದರನ ಎಂಬುದಾಗಿ ನಮ್ಮನ್ನು ಕರೆದು ಆತನು ತಿರುಗಿ
ನೋಡುವಂತ ದೇವರು ಕರ್ತನಾದ ಯೇಸುಕ್ರಿಸ್ತನು ತಾನೇ ಆಗಿದ್ದಾನೆ ಎಂಬ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಇನ್ನೊಂದು ಇದೇ ಯೆಶಾಯನ ಬರೆದ ಪ್ರವಾದನೆ ಇನ್ನೊಂದು ವಾಕ್ಯಕ್ಕೆ ಹೋಗೋಣ. 53ನೇ ಅಧ್ಯಾಯ 12ನೇ ವಚನದಲ್ಲಿ ನಾನು ನೋಡುವ 12ನೇ ವಚನದಲ್ಲಿ ಮೊದಲನೇ ಭಾಗ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು ಎಂಬುದಾಗಿ. ನೋಡ್ರಿ, ಈ ಕೀರ್ತನ ಈ ಒಂದು ಪ್ರವಾದನೆಯಲ್ಲಿ ನಾವು ಆತನ ಶ್ರಮೆಯ ಮರಣ ಎಲ್ಲ ನೋಡಿದೆವು. ಈಗ ಈ ತರ ಪುನರುತ್ಥಾನ ಕುರಿತಾಗಿರುವಂತಹ ವಾಕ್ಯ ಭಾಗ ಇದು. 53ನೇ ಅಧ್ಯಾಯ 12ನೇ ವಚನದ ಮೊದಲನೇ ಭಾಗ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು ಎಂಬುದಾಗಿ ನಾನು ನೋಡ್ತೀವಿ. ಹಾಗಾದ್ರೆ ಆತನಿಗಿರುವಂತ ದೊಡ್ಡವರ ಸಂಗಡ ಪಾಲು ಕೊಡುವೆನೆ ಅಂತ ಹೇಳಿದ್ರೆ ಆತನಿಗಿರುವಂತ ಸ್ಥಾನದ ಕುರಿತ ನಾವು ನೋಡೋದಾದ್ರೆ ನಮಗೆ ಫಿಲಿಪಿ ಬರೆದ ಪತ್ರಿಕೆಗೆ ನಾವು ಬರಬೇಕು. ಆತನಿಗಿರುವಂತ ಸ್ಥಾನ, ಆತನಿಗಿರುವಂತ ಹೆಸರಿಗೆ ಕುರಿತ ಹೆಸರಿನ ಕುರಿತಾಗಿ ನಾವು ನೋಡೋದಾದ್ರೆ ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 9-11 ವಚನ ಬರೋಣ, ಇಲ್ಲ 8 ನೋಡುವ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದು ವಸ್ತು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸುತ್ತಾನೆ. ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸುಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರೆಂಬುದಾಗಿ. ಪ್ರಿಯರಲ್ಲಿ, ಕರ್ತನಾದ ಯೇಸುಕ್ರಿಸ್ತನು ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಕ್ರೂರವಾದ ಶಿಲುಬೆಯ ಮರಣವನ್ನ ಒಂದುವಷ್ಟು ವಿಧೇಯನಾದ ಕಾರಣದಿಂದ ದೇವರು ಆತನಿಗೆ ಎರಡು ಒಂದು ಶ್ರೇಷ್ಠವಾದ ಸ್ಥಾನವನ್ನ ಕೊಟ್ಟಿರುವುದನ್ನ ನಾವು ನೋಡ್ತೇವೆ. ಒಂದು, ಮೊದಲನೇದು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನ ಸಮಾಧಿಯಿಂದ ಎಬ್ಬಿಸಿ ಈಗ ಆತನಿಗಿರುವಂತ ಸ್ಥಾನ ಏನಂತ ಹೇಳಿದ್ರೆ ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ. ಸ್ತುತಿ ಸ್ತೋತ್ರ, ಪರಲೋಕದಲ್ಲಿ 24 ಹಿರಿಯರಿಂದಲೂ ಕೋಟ್ಯಾನು ಕೋಟಿ ದೇವದೂತರಿಂದಲೂ 66 ರೆಕ್ಕೆಗಳ ಸೆರಾಫಿನಿಂದಲೂ ಆತನು ಸೇನಾಧೀಶ್ವರನ ದೇಹವನ್ನು ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧನೆಂಬುದಾಗಿ ಹಗಲಿರಲೂ ಸ್ತುತಿ ಸ್ತೋತ್ರವನ್ನು ಹೊಂದಿತ್ತಿರುವಂತಹ ಸ್ಥಾನದಲ್ಲಿ ಮಹಿಮೆಯ ಸ್ಥಾನದಲ್ಲಿರುವಂತಹ ಸ್ಥಾನವಾಗಿದೆ. ಇದಕ್ಕಿಂತ ಉನ್ನತವಾದ ಸ್ಥಾನದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ನಾನು ನೋಡ್ತೇವೆ. ಇಂಥ ಒಂದು ಅತ್ಯುನ್ನತವಾದ ಸ್ಥಾನದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿದ್ದಾನೆ. ಎರಡನೇದು, ಆತನಿಗೆ ಶ್ರೇಷ್ಠವಾದ ಹೆಸರನ್ನ ಕೊಟ್ಟಿದ್ದಾನೆ. ಆತನಿಗಿರುವಂತ ಹೆಸರು ಯೇಸು. ಯೇಸು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಮತ್ತಾನ್ ಬರ್ತೆ 1:21 ವಚನದಲ್ಲಿ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಯೇಸು ಅಂತ ಹೇಳಿದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನೆಂಬುದಾಗಿ ನಾವು ಮತ್ತಾನ್ ಬರ್ತೆ 1:21 ವಚನದಲ್ಲಿ ನೋಡ್ತೇವೆ. ಇನ್ನ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಚನದಲ್ಲಿ ಆತನಿಗಿರುವಂತ ಹೆಸರಿನ ಕುರಿತಾಗಿ, ಬರಬೇಕಾದ ರಕ್ಷಣೆಯು ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದೆ. ನೋಡ್ರಿ, ರಕ್ಷಣೆ ಇರುವಂತದ್ದು ಆತನ ಹೆಸರಿನ ಮೂಲಕವಾಗಿ ಹೊರತು ಬೇರೆ ಯಾವ ಹೆಸರಿನಿಂದಿಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರ್ತಕ್ಕಂಥ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಇಲ್ಲ, ಆತನ ಹೆಸರಿನಿಂದಲೇ ರಕ್ಷಣೆ ಇದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತೇ ಇರ್ತೇವೆ. ಇನ್ನು ರೋಮಪತ್ರಿಕೆ 10:9 ವಚನ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಭಾಗ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದಾಗಿ ರೋಮಪತ್ರಿಕೆಯಲ್ಲಿ ಪೌಲನ್ನು ತಿಳಿಸುವಂತವನು ಆಗಿದ್ದಾನೆ. ಪ್ರಿಯ, ಇದರಿಂದ ಆತನಿಗಿರುವಂತ ಸ್ಥಾನ ಅತ್ಯುನ್ನತ ಸ್ಥಾನ, ಆತನಿಗಿರುವಂತ ಹೆಸರು ಶ್ರೇಷ್ಠವಾದ ಹೆಸರನ್ನ ತಂದೆಯಾದ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತಾ ಇದ್ದೇನೆ. ಈ ರೀತಿಯಾಗಿ ಆತನು ನಮಗೆ ಆತನಿಗೆ ದೊಡ್ಡವರ ಸಂಗಡ ಪಾಲು ಕೊಟ್ಟೆಂಬ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತಾ ಇದ್ದೇನೆ. ಇನ್ನು ಒಂದು ಪ್ರವಾದನೆ ಇದೆ, ಅದನ್ನ ಹೇಳಿ ನಾನು ಮುಗಿಸ್ತೀನಿ. ಇದು ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಯೆಶಾಯನ ಬರೆದ ಪ್ರವಾದನೆ 53ನೇ ಅಧ್ಯಾಯದ 12ನೇ ವಚನದ ಬಿ ಭಾಗದಲ್ಲಿ ನೋಡ್ತೀವಿ. ಯೆಶಾಯ 53:12 ವಚನ ಕಡೆ ಭಾಗ, ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ. ನೋಡ್ರಿ, ಕಡೆಯ ವಚನ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ. ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ನಾನು ನೋಡ್ತೇನೆ. ಬರ್ರಿ ನೋಡ್ರಿ, ರೋಮ 8ನೇ ಅಧ್ಯಾಯ 34 ವಚನದ ಬರ್ರಿ. ರೋಮ 8:34 ಒಂದು ವಚನ, ರೋಮ 8:34, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ
ಜೀವಿತನಾಗಿ ಎದ್ದು ದೇವರ ಬಲೆಗಳಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ ಎಂಬುದಾಗಿ ನೋಡ್ರಿ, ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಇನ್ನು ಇಬ್ರಿಯ ಗ್ರಂಥಕರ್ತನು ಆತನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಸುವಂತದ್ದು ನೋಡೋಣ. ಏಳನೇ ಅಧ್ಯಾಯ ಇಬ್ರಿಯ 7:23-25 7:23-25 ತನಕ. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು, ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಇಬ್ರಿಯ ಗ್ರಂಥಕರ್ತನು ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಕರ್ತನಾದ ಯೇಸುಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಆತನು ಬರೆಯುವಂತವನು ಆಗಿದ್ದಾನೆ. ಪ್ರಿಯ, ಇನ್ನು ಫಸ್ಟ್ ಜಾನ್ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2:1 ನೋಡ್ತೀವಿ. ಯೋಹಾನ ಬರೆದ ಪತ್ರಿಕೆ 2:1, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂಬುದಾಗಿ ನೋಡ್ರಿ. ಆತನು ನಮ್ಮ ಸಹಾಯಕನಾಗಿ ತಂದೆಯಾದ ದೇವರ ಬಳಿಯಲ್ಲಿ ಬಲಪಾಸದಲ್ಲಿ ಆಸನಾಗಿದ್ದು ನಮಗೋಸ್ಕರ ಆತನು ವಿಜ್ಞಾಪನೆ ಮಾಡುವಂತ ದೇವರು ಆಗಿದ್ದಾನೆ ಎಂಬ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. ಪ್ರಿಯರಿ, ಅಪೊಸ್ತಲರ ಕೃತ್ಯ 17:3 ಒಂದು ವಾಕ್ಯ ನೋಡೋಣ. ಅಪೊಸ್ತಲರ ಕೃತ್ಯ 17:3 ಒಂದು ವಾಕ್ಯ ಇದೆ. 17:3, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು ಎಂಬುದಾಗಿ ಇಲ್ಲಿ ಪೌಲನು ಈ ಒಂದು ಪತ್ರಿಕೆಯಲ್ಲಿ ಒಂದು ಅಪೊಸ್ತಲರ ಕೃತ್ಯಗಳಲ್ಲಿ ಆತನು ತಿಳಿಸ್ತಾನೆ. ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನ್ ಎಂಬುದಾಗಿ ಸ್ಥಾಪಿಸುವುದನ್ನು ನಾವು ನೋಡ್ತೇವೆ. ಕರ್ತನ ದೇಶ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಮೂಡಲ್ಪಟ್ಟು ಸಮಾಧಿಯಿಂದ ಎದ್ದು ಬಂದಿದ್ದಾನೆ, ಆ ಕ್ರಿಸ್ತನೇ ಯೇಸು ಎಂಬುದಾಗಿ ಆತನು ಪ್ರತಿಪಾದಿಸುವುದನ್ನ ಈ ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. ಪ್ರೇರಿ, ಈ ರೀತಿಯಾಗಿ ನಮ್ಮ ಕರ್ತನ ದೇಶ ಕ್ರಿಸ್ತನ ಆತನ ಪುನರುತ್ಥಾನದ ಕುರಿತಾಗಿರುವಂತ ಪ್ರವಾದನೆಗಳನ್ನ ಇವತ್ತು ನಿಮ್ಮಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ದೇವರ ಆತ್ಮನ ಸಹಾಯ ಮಾಡಿದ್ದಾನೆ. ಪ್ರೇರಿ, ಆತನ ಜನನ ಮರಣ ಪುನರುತ್ಥಾನದ ಕುರಿತಾಗಿ ದೇವರ ವಾಕ್ಯದಲ್ಲಿ ದಾಖಲಾದ ಸತ್ಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಸೈಮನ್ ಅಂಕಲ್ ಅವರಿಗೆ ಹಾಗೂ ಸೇರಿ ಬಂದಂತ ನಿಮ್ಮೆಲ್ಲರಿಗೆ ಪ್ರೀತಿಪೂರ್ವಕದ ವಂದನೆಗಳನ್ನು ತಿಳಿಸ್ತೇನೆ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಆ ಕರ್ತನ ದೇಶಕ್ರಿಸ್ತನು ಸಮಾಧಿಯಿಂದ ಎದ್ದು ಬಂದು ಆತನು ಪರಲೋಕಕ್ಕೆ ಹೇರಿ ಹೋಗುವ ತನಕ ಇದ್ದಂತ 40 ದಿನಗಳ ಆ ಒಂದು ಅವಧಿಯಲ್ಲಿ ನಡೆದಂತ ಘಟನೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ದೇವರ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕರ್ತನ ದೇಶಕ್ರಿಸ್ತನ ಹೆಸರಲ್ಲಿ ಪ್ರೀತಿಪೂರ್ವಕದ ವಂದನೆಗಳನ್ನು ತಿಳಿಸ್ತೀನಿ.